ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಶಿವ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಿದ್ದೀನಿ. ಅದೇನಂತ ಅಂದರೆ, ನಿಮ್ಮದು ಯಾವುದೇ ಪ್ರಾಬ್ಲಮ್ ಇರ್ಬೋದು ಪಿ ಎಫ್ ಅಲ್ಲಿ, ಅದಕ್ಕೆ ಸೊಲ್ಯೂಷನ್ ಯಾರು ಕೊಡ್ತಾ ಇಲ್ಲ, ಏನು ಮಾಡೋದು ಅಂತಂದರೆ ಏನು ಮಾಡಬೇಕು ಅಂತ. ಸೊ ಓಕೆನಾ, ಆ ಕಂಪ್ಲೇಂಟ್ ಎಲ್ಲ ರಿಜಿಸ್ಟರ್ ಹೇಗೆ ಮಾಡೋದು ಅದೆಲ್ಲ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು, 3 hours ago ಸೊ ವಿಜಯ್ ಮೋಹನ್ ಅಂತ, ಸರ್ ನಾನು ಒಂದು ಕಂಪನಿಯಲ್ಲಿ 2 ವರ್ಷ 6 ತಿಂಗಳು ಕೆಲಸ ಮಾಡಿದ್ದೇನೆ, ಈಗ ಕೆಲಸ ಬಿಟ್ಟು 6 ತಿಂಗಳಾಗಿದೆ, ಆದರೆ ಕಂಪನಿಯವರು ಡೈರೆಕ್ಟ್ ರಿಸೈನ್ ತೆಗೆದುಕೊಳ್ಳೋದಿಲ್ಲ, ಅದಕ್ಕಾಗಿ ಬೇಸಿಕ್ ಪ್ಲಸ್ ಡಿಗೆ 6 ತಿಂಗಳ ಹಣವನ್ನು ಕಟ್ಟಿ ಆಮೇಲೆ ರೆಸಿಗ್ನೇಷನ್ ತಗೊತೀವಿ ಅಂತ ಹೇಳ್ತಾರೆ. ಈಗ ನಾನು ಪಿ ಎಫ್ ಆಫೀಸ್ನಿಂದ ಡೈರೆಕ್ಟ್ ಪಿ ಎಫ್ ಆ್ಯಂಡ್ ಪೆನ್ಷನ್ ಕ್ಲೈಮ್ ಮಾಡಲು ಬರುತ್ತದೆ ಸರ್, ತಿಳಿಸಿಕೊಡಿ ಅಂದರೆ. ಸೊ ಅದಕ್ಕೆ ಆನ್ಸರು ಕೂಡ ಅಲ್ಲೇ ಕೊಟ್ಟಿದ್ದೇನೆ ಅವ್ರಿಗೆ. ಸೊ ಇ ಪಿ ಎಫ್ ಗ್ರಿವ್ಯಾನ್ಸ್ ಅಂತ ಇದೆ, ವೆಬ್ಸೈಟಲ್ಲಿ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು. ಸೊ ಪಿ ಎಫ್ ಅನ್ನೋದು ಯಾವುದೇ ರೀತಿ ಕಂಪನಿಗೆ ಸಂಬಂಧ ಪಟ್ಟಿರಲ್ಲ. ಸೊ ಆ ಅಮೌಂಟ್ ಅನ್ನೋದು ಪಿ ಎಫ್ ಆಫೀಸಲ್ಲಿರುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಕಂಪ್ನಿಗೆ ಹೋಗಿ ದುಡ್ಡೇನು ಕೊಡಬೇಕಾಗಿಲ್ಲ ಅವ್ರಿಗೆ. ಸೊ ಅವ್ರ ದುಡ್ಡೇನು ಈ ಥರ ಕೇಳ್ತಾ ಇದ್ರೆ, ನೀವು ಡೈರೆಕ್ಟಾಗಿ ನಿಮ್ಮ ನಿಯರ್ ಬೈ ಲೇಬರ್ ಆಫೀಸ್ ಅಂತ ಇರುತ್ತೆ, ಅಲ್ಲೋಗಿ ಕಂಪ್ಲೇಂಟ್ ಕೊಡ್ಬೋದು ನಿಮ್ಮ ಕಂಪ್ನಿ ಮೇಲೆ. ಇಲ್ಲ ಅಂತ ಅಂದರೆ ಈಗ ಈ ಪಿ ಎಫ್ ವೆಬ್ಸೈಟಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಓಕೆನಾ? ಸೊ ಯಾವುದೇ ರೀತಿ ಹಣ ಯಾರಿಗೂ ಕೊಡೋಕೆ ಹೋಗ್ಬೇಡಿ. ಸೊ ಇ ಪಿ ಎಫ್ ಗ್ರಿವ್ಯಾನ್ಸ್ ಅಂತ ಅಡಿ ನೋಡಿ, ಅದಾದಮೇಲೆ ಫಸ್ಟ್ ಲಿಂಕ್ ಬರುತ್ತೆ, ಇ ಪಿ ಎಫ್ ಗ್ರಿವ್ಯಾನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು, ಫಾರ್ ದ ಸ್ಪೀಡಿ ರೆಡ್ರೆಸ್ ಆಫ್ ಯುವರ್ ಗ್ರಿವ್ಯಾನ್ಸ್ ಪ್ಲೀಸ್ ಸೆಲೆಕ್ಟ್ ದ ಅಪ್ರೋಪ್ರಿಯೇಟ್ ಸ್ಟೇಟಸ್ ಇಫ್ ಯು ಹ್ಯಾವ್ ಯು ಎನ್ ನಂಬರ್ ಪಿ ಪಿ ಓ ಪಬ್ಲಿಕ್ ಪ್ರಾವಿಡೆಂಟ್ ಪಿ ಪಿ ಓ ಸೊ ನಂಬರ್ ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಆಫೀಸ್ ಅಂದರೆ ಪಿ ಎಫ್ ನಂಬರ್ ಆದರೂ ಹಾಕ್ಬೋದು, ಇಲ್ಲಾಂದರೆ ಯು ಎನ್ ನಂಬರ್ ಆದರೂ ಹಾಕ್ಬೋದು. ಓಕೆನಾ? ಅದರ್ಸ್ ಟು ಬಿ ಸೆಲೆಕ್ಟೆಡ್ ಓನ್ಲಿ ವೆನ್ ಯು ಡು ನಾಟ್ ಹ್ಯಾವ್ ಯು ಎ ಎನ್ ಪಿ ಪಿ ಓ ನಂಬರ್ ಆರ್ ಎಸ್ಟಾಬ್ಲಿಷ್ಮೆಂಟ್ ನಂಬರ್. ಸೊ ಇವಾಗ ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲರ ಹತ್ರ ಯು ಎನ್ ನಂಬರ್ ಇದ್ದೇ ಇರುತ್ತೆ. ಜನರಲ್ ಎನ್ಕ್ವೈರಿ ಯು ಎನ್ ನಂಬರ್ ಏನು ಮೆನ್ಷನ್ ಮಾಡೋದನ್ನ ಅಂಥವ್ರಿಗೆ ಮಾತ್ರ ಇದು ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಪಿ ಎಫ್ ಮೆಂಬರ್ ಅಂದರೆ ಪಿ ಎಫ್ ಮೆಂಬರ್ ನಾವಲ್ವಾ, ಸೊ ನಮ್ಮ ಪ್ರಾಬ್ಲಮ್ ಏನು ಅಂತ ಹೇಳೋದಕ್ಕೆ ಇದು ಮಾಡ್ತೀವಿ. ಪೆನ್ಷನ್, ನಾವು ಪೆನ್ಷನ್ ಬಗ್ಗೆ ಏನು ರಿಲೇಟೆಡ್ ಕೇಳಬೇಕು ಅಂದರೆ ಇಲ್ಲಿ. ಸೊ ಪಿ ಎಫ್ ರಿಲೇಟೆಡ್ ಇಲ್ಲಿ, ಪೆನ್ಷನ್ ರಿಲೇಟೆಡ್ ಇಲ್ಲಿ, ಎಂಪ್ಲಾಯರ್. ಸೊ ಎಂಪ್ಲಾಯರ್ ಅಂದರೆ ಇಲ್ಲಿ ಬಂದು ಕಂಪನಿ, ನಿಮ್ಮ ಕಂಪ್ನಿಯವ್ರು ಏನಾದರೂ ಈ ಥರ ಪ್ರಾಬ್ಲಮ್ ಮಾಡ್ತಿದ್ರೆ ಅಥವಾ ಕಂಪ್ನಿಯವರು ಅವರು ಕೂಡ ರಿಜಿಸ್ಟರ್ ಮಾಡ್ಕೋಬಹುದು. ಓಕೆನಾ? ಸೊ ಇವಾಗ ನಾನು ಪಿ ಎಫ್ ಪ್ರಾಬ್ಲಮ್ ಇದೆ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಏನಂತಂದರೆ, ನಾನು ಪಿ ಎಫ್ ಅಪ್ಲೈ ಮಾಡಿದ್ದೀನಿ, ಅಪ್ಲೈ ಮಾಡಿ ಕ್ಲೈಮು ಸಬ್ಮಿಟೆಡ್ ಅಟ್ ಪೋರ್ಟಲ್ ಅಂತ ಬರ್ತಿದೆ. ಸೊ 10 days ಆಗಿದೆ, ಸ್ಟೇಟಸ್ ಚೆಕ್ ಮಾಡಿದ್ರೆ ಇನ್ನೂ ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇವಾಗ ಇದು ಮಾಡ್ತೀನಿ. ಸೊ ಇದು ಇವ್ರದ್ದು ಹೇಳಿದ್ನಲ್ಲ, ಇವರು ನಾನು ಹೇಳ್ತಾ ಇರೋದು ಈ ಥರ ಏನೇ ಪ್ರಾಬ್ಲಮ್ ಇದ್ದರೂ ಅವರು ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳ್ರಿ, ಸೆಲೆಕ್ಟ್ ಮಾಡಿಕೊಂಡು ನೀವು ನಿಮ್ಮ ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆನಾ? ಬಟ್ ನಾನು ಅವ್ರ ಪರವಾಗಿ ಈಗ ಮಾಡ್ತಲ್ಲ, ನನ್ನ ಯು ಎ ಎನ್ ನಂಬರ್ ಹಾಕ್ಕೊಂಡು ನನ್ನ ಇಶ್ಯೂ ಥರ ಮಾಡ್ತಾ ಇದ್ದೀನಿ ಇಲ್ಲಿ ಅಷ್ಟೇ. ಓಕೆನಾ? ಸೊ ಇಲ್ಲಿ ಯು ಎ ಎನ್ ನಂಬರ್ ಹಾಕಿ. ಸೊ ಕ್ಯಾಪ್ಚ ಎಂಟ್ರಿ ಮಾಡಬೇಕು, ಗೆಟ್ ದ ಡೀಟೇಲ್ಸ್. ಸೊ ಡೀಟೇಲ್ಸ್ ಬಂದಿದೆ. ಸೊ ಯೂನಿವರ್ಸಲ್ ಅಕೌಂಟ್ ನಂಬರ್, ಯು ಎ ಎನ್ ನಂಬರ್ ಇದು. ಸೊ ಇಮೇಲ್ ಐ ಡಿ, ಅಡ್ರೆಸ್, ನೇಮ್, ಮೊಬೈಲ್ ನಂಬರ್ ಎಲ್ಲ ಬರುತ್ತೆ. ಗೆಟ್ ಒ ಟಿ ಪಿ. ಸೊ ಒ ಟಿ ಪಿ ವೆರಿಫೈ ಮಾಡಲೇಬೇಕು ನೀವು ನೆಕ್ಸ್ಟ್ ಪ್ರೊಸೀಡ್ ಆಗಬೇಕಂತಂದರೆ. ಸೊ ಮೆಸೇಜ್ ಬಂದಿದೆ, ಒ ಟಿ ಪಿ. ಸೊ ಸಬ್ಮಿಟ್ ಮಾಡ್ತಾ ಇದ್ದೀನಿ, ಒ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲಿ. ಓಕೆ. ಸೊ ನೆಕ್ಸ್ಟ್ ಬಂದಿಲ್ಲಿ ಮೇಲ್ ಆ ಫಿಮೇಲ್ ಜೆಂಡರ್ ಡೀಟೇಲ್ಸ್ ಎಂಟ್ರಿ ಮಾಡಿ. ನೆಕ್ಸ್ಟ್ ಅಡ್ರೆಸ್ ಫಾರ್ ದ ಕಮ್ಯುನಿಕೇಶನ್, ನಿಮ್ಮ ಮನೆ ಅಡ್ರೆಸ್ ಎಲ್ಲ ಎಂಟ್ರಿ ಮಾಡಿ. ಓಕೆನಾ? ಓಕೆ. ಸೊ ಇಲ್ಲಿ ಬಂದು ರೈಟ್ ಸೈಡ್ ಕಾಣಿಸ್ತಾ ಇರೋ ಅಂತ ಕ್ಯಾಪ್ಚಾ ಎಂಟ್ರಿ ಮಾಡಿ. ಓಕೆನಾ? ಸೊ ಇಲ್ಲಿ ನೋಡ್ಬೋದು, ಈ ಸಿಂಗಲ್ ಒಂದು ಇಯರ್ನಲ್ಲಿ 3 PF ನಂಬರ್ ಇದೆ, 3 ಕಂಪನಿದು. ಸೊ ಅದು ಯಾವ ಕಂಪನಿಯಿಂದ ನಿಮಗೆ ಏನೋ ಪ್ರಾಬ್ಲಮ್ ಆಗ್ತಿದೆ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ?
ಸೊ ಇದೇ ಗೊತ್ತಾಗುತ್ತೆ ಯಾವ್ದು ಫಸ್ಟ್ ಕಂಪ್ನಿ, ಸೆಕೆಂಡ್ ಕಂಪ್ನಿ, ಥರ್ಡ್ ಕಂಪ್ನಿ ಅಂತ ಅಂದರೆ ನಿಮ್ಮದು ಇಯರ್ನ್ ಅಕೌಂಟ್ ಲಾಗಿನ್ಗೆ ಹೋಗಿ, ನಿಮ್ಗೆ ಗೊತ್ತಿರುತ್ತಲ್ಲ ಇಯರ್ನ್ ಅಕೌಂಟ್ಗೆ ತೋರಿಸ್ಬಿಡ್ತೀನಿ ರೀ. ಇ ಪಿ ಎಫ್ ಒ ಸೊ ಇಯರ್ನ್ ಅಕೌಂಟ್ ಲಾಗಿನ್ ಆದಾಗ ಇಲ್ಲಿ ಮೆನು ಬಾರ್ ಅಲ್ಲಿ ವ್ಯೂ ಅಂತ ಇದೆಯಲ್ಲ, ಇಲ್ಲೋಗ್ಬಿಟ್ಟು ಸೆಕೆಂಡ್ ಆಪ್ಷನ್ ಸರ್ವಿಸ್ ಹಿಸ್ಟರಿ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು ಒನ್ ಅಂತ ಇದೆಯಲ್ಲ ಸೀರಿಯಲ್ ನಂಬರ್ ಒನ್, ಒನ್ ಇದು ಫಸ್ಟ್ ಕಂಪನಿ, ಟೂ ಅಂತ ಇದೆಯಲ್ಲ ಇದು ಸೆಕೆಂಡ್ ಕಂಪನಿ, ತ್ರೀ ಅಂತ ಇದೆಯಲ್ಲ ಇದು ರೀಸೆಂಟ್ ಕಂಪನಿ. ಓಕೆನಾ, ಈ ಥರ ಇರುತ್ತೆ. ಸೊ ಈಗ ನಿಮಗೆ ಫಸ್ಟ್ ಸೆಕೆಂಡ್ ಕಂಪನಿಯಿಂದ ಟ್ರಾನ್ಸ್ಫರ್ ಮಾಡ್ತಾ ಇರ್ತೀರಾ, ಟ್ರಾನ್ಸ್ಫರ್ ಆಗ್ತಾ ಇರಲ್ಲ, ಅಥವಾ ಸ್ಟೇಟಸ್ಸು ಅದು ಇದ್ರ ಬಗ್ಗೆ ಇರುತ್ತಲ್ಲ, ಸೊ ಅವಾಗ ಇಲ್ಲಿ ಮೆಂಬರ್ ಐ ಡಿ ಅಂತ ಇರುತ್ತಲ್ಲ ಅದೇ ಇಲ್ಲಿ ಮೂರು. ಸೊ ಅದು ಯಾವ ರಿಲೇಟೆಡೋ ಅದು ಹಿಂಗೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ. ಓಕೆನಾ, ಸೊ ನಾನೀಗ ರೀಸೆಂಟ್ ಕಂಪನಿದು ಅಪ್ಲೈ ಮಾಡಿದ್ದೀನಿ ಪಿ ಎಫ್ ಒ ಅನ್ನೋ ಥರ. ಓಕೆನಾ, ಸೊ ಗ್ರಿವೆನ್ಸ್ ರಿಲೇಟೆಡ್ ಟು, ಸೊ ಪಿ ಎಫ್ ಆಫೀಸ್ಗೆ ರಿಲೇಟೆಡ್ ಅಂದರೆ ಎಂಪ್ಲಾಯರ್ ಎಂಪ್ಲಾಯರ್ ಏನು ಸಬ್ಮಿಟ್ ಅಂದರೆ ಹೆಲ್ಪ್ ಮಾಡ್ತಲ್ಲ, ಡೇಟ್ ಆಫ್ ಎಂಡಿಂಗ್ ಅಪ್ಡೇಟ್ ಮಾಡ್ತಾ ಇಲ್ಲ, ಅವ್ರ ಕೆ ವೈ ಸಿ ಅಪ್ರೂವ್ ಮಾಡ್ತಾ ಇಲ್ಲ, ಏನು ಹೆಲ್ಪ್ ಮಾಡ್ತಾ ಇಲ್ಲ ಅನ್ನೋರಿಗೆ ಆ ಥರ. ಸೊ ಇ ಡಿ ಎಲ್ ಐ ಅಂತ ಇದೆ, ಇದೇನು ಅಂತ ಗೊತ್ತಿಲ್ಲ. ಸೊ ಪೆನ್ಷನ್ ಪ್ರಿ ಪೆನ್ಷನು ನೆಕ್ಸ್ಟ್. ಸೊ ಇವಾಗ ಪಿ ಎಫ್ ಆಫೀಸು ಕ್ಲೈಮ್ ಅನ್ನೋದು ನಾವು ಅಪ್ಲೈ ಮಾಡಿದ್ವಿ ಆನ್ಲೈನಲ್ಲಿ, ಸೊ ಅದು ಸಬ್ಮಿಟೆಡ್ ಅಟ್ ಪೋರ್ಟಲ್ ಅಂತ ತೋರಿಸ್ತಾ ಇದೆ, 10 ಡೇಸ್ ಮೇಲಾಗಿದೆ ಬಟ್ ಇನ್ನೂ ಸ್ಟೇಟಸ್ ಚೇಂಜ್ ಆಗಿಲ್ಲ. ಆ್ಯಕ್ಚುಲಿ ಚೇಂಜ್ ಆಗಬೇಕು ವಿತಿನ್ 2 to 3 working days ಅದು ಚೇಂಜ್ ಆಗಬೇಕು. ಸೊ ಅಟ್ಲೀಸ್ಟ್ ಸೆಂಟ್ ಟು ಫೀಲ್ಡ್ ಆಫೀಸ್ ಅಂತ ಬರಬೇಕು. ಸೆಂಟ್ ಟು ಫೀಲ್ಡ್ ಆಫೀಸ್ ಅಂತ ಅಂದರೆ ನಿಮ್ಮ ಕ್ಲೈಮ್ ಅನ್ನೋದು ನಿಮ್ಮ ಪಿ ಎಫ್ ಆಫೀಸ್ಗೆ ಹೋಗಿರುತ್ತೆ, ಬಟ್ ಇದು ಇನ್ನೂ ವೆಬ್ಸೈಟಲ್ಲೇ ಇದೆ, ಇನ್ನೂ ಪಿ ಎಫ್ ಆಫೀಸ್ಗೆ ಹೋಗಿಲ್ಲ. ಸೊ ಗ್ರಿವೆನ್ಸ್ ಕ್ಯಾಟಗರಿ ಇಲ್ಲಿರುತ್ತೆ ನೋಡಿ, ಇದೆಲ್ಲ ಓದ್ಕೊಳ್ಳಿ, ಕರೆಕ್ಟ್ ಆಗಿರೋದು ಕ್ಯಾಟಗರಿ ಸೆಲೆಕ್ಟ್ ಮಾಡಿ. ಓಕೆನಾ, ಫೈನಲ್ ಪಿ ಎಫ್ ವಿತ್ಡ್ರಾಲ್, ಸೊ ನಾವು ಫೈನಲ್ ಪಿ ಎಫ್ ವಿತ್ಡ್ರಾಲ್ಗೆ ಅಪ್ಲೈ ಮಾಡಿದ್ದೀವಿ. ಸೊ ಅದೇ ಇದು. ಓಕೆನಾ, ಸೊ ನಾನ್ ಟ್ರಾನ್ಸ್ಫರ್ ಆಫ್ ಪಿ ಎಫ್, ಸೊ ಪಿ ಎಫ್ ಟ್ರಾನ್ಸ್ಫರ್ ಆಗದೆ ಇರೋದಕ್ಕೆ ಏನಾದ್ರು ಪ್ರಾಬ್ಲಮ್ ಇದೆಯಾ, ಅಥವಾ ಇನ್ನೂ ಲೇಟ್ ಆಗ್ತಿದೆಯಾ, ಲೇಟ್ ಆಗ್ತಿದ್ರು ನೀವು ಈ ಥರ ರಿಜಿಸ್ಟರ್ ಮಾಡ್ಕೋಬೋದು, ಸ್ವಲ್ಪ ಬೇಗ ಆಗುತ್ತೆ. ಪಾಸ್ಬುಕ್ ರಿಲೇಟೆಡ್ ಇಶ್ಯೂ, ಸೊ ಪಾಸ್ಬುಕ್ ಓಪನ್ ಆಗ್ತಿಲ್ಲ, ವರ್ಕ್ ಆಗ್ತಿಲ್ಲ ಅಂದಾಗ ಸಮ್ ಟೈಮ್ ಟೆಕ್ನಿಕಲ್ ಇಶ್ಯೂ ಇರುತ್ತೆ ಅಷ್ಟೇ. ಸೊ ಪಾಸ್ಬುಕ್ ರಿಲೇಟೆಡ್ ಏನೋ ಅಮೌಂಟ್ ಏನು ಕ್ರೆಡಿಟ್ ಆಗಿಲ್ಲ, ಕ್ರೆಡಿಟ್ ಆಗಿರೋ ಏನು ತೋರಿಸ್ತಾರೆ ಸರಿಯಾಗಿ ಅಂತಂದರೆ ಅಪ್ಡೇಟ್ ಆಗಿಲ್ಲ ಅಂದರೆ ಆ ಥರ. ಸೊ ನಿಮ್ಮ ಕ್ಯಾಟಗರಿನ ಇಲ್ಲಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ತುಂಬ ಜನ ಕೇಳ್ತಿದ್ರು ಟಿ ಡಿ ಎಸ್ ಇಶ್ಯೂಸ್, ಸೊ ಏನಂತಂದರೆ ಟ್ಯಾಕ್ಸ್ ಟಿ ಡಿ ಎಸ್ ಕಟ್ಟಾಗಿರುತ್ತೆ, ಕ್ಲೈಮ್ ಎಲ್ಲ ಮಾಡ್ಕೊಬಿಟ್ಟಿರ್ತಾರೆ. ಓಕೆನಾ, ಈಗ ಅಮೌಂಟ್ ಬಂದ್ಬಿಟ್ಟಿರುತ್ತೆ, ಈಗ ಮತ್ತೆ ಟ್ಯಾಕ್ಸ್ ಕಟ್ಟಾಗಿರುತ್ತಲ್ಲ, ಆ ಟ್ಯಾಕ್ಸ್ ಅಮೌಂಟು ಅದೇ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಬ್ಮಿಟ್ ಮಾಡ್ತಾರಲ್ಲ ಅದೇ ಥರ ಇಲ್ಲೂ ಸಬ್ಮಿಟ್ ಮಾಡ್ಬೋದಾ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಆ ಡೌಟು ಯಾರ್ಯಾರಿಗಿದೆಯೋ ಅವರು ಸಬ್ಮಿಟ್ ಮಾಡಿ ಇಲ್ಲಿ. ಓಕೆನಾ, ನಿಮ್ಮ ಕ್ವೇರೀಸ್ ಎಲ್ಲ ಇಲ್ಲಿ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಕ್ಯಾಟಗರಿಯಲ್ಲಿ, ಟಿ ಡಿ ಎಸ್ ರಿಲೇಟೆಡ್ ಇಶ್ಯೂ ಅಂತ ಹಾಕ್ಬಿಟ್ಟು, ಆಮೇಲೆ ಉಮಾಂಗ್ ಅಪ್ಲಿಕೇಶನ್ ನಾಟ್ ವರ್ಕಿಂಗ್ ಆರ್ ವರ್ಕಿಂಗ್ ಸ್ಲೋ. ಸೊ ಮೊಬೈಲಲ್ಲಿ ಅಂತಂದರೆ ಉಮಾಂಗ್ ಅಪ್ಲಿಕೇಶನ್ ಅಂತ ಇದೆ, ಅದರಿಂದನೂ ಪಾಸ್ಬುಕ್ ಚೆಕ್ ಮಾಡ್ಬೋದು, ಕ್ಲೈಮ್ ಸ್ಟೇಟಸ್ ಚೆಕ್ ಮಾಡ್ಬೋದು, ಕೆ ವೈ ಸಿ ಅಂದರೆ ಆಧಾರ್ ಎಲ್ಲ ಅಪ್ಡೇಟ್ ಮಾಡ್ಬೋದು, ಕ್ಲೈಮ್ ಕೂಡ ಅಪ್ಲೈ ಮಾಡ್ಬೋದು ಆನ್ಲೈನಲ್ಲಿ ಅಂದರೆ ಮೊಬೈಲ್ ಅಪ್ಲಿಕೇಶನಲ್ಲಿ. ಸೊ ಅದರ ರಿಲೇಟೆಡ್ ಸೊ ಈ ಥರ ನೋಡ್ಕೊಳ್ಳಿ. ಫ್ರಾಡ್ಲೆಂಟ್ ವಿತ್ಡ್ರಾಲ್ ಫ್ರಮ್ ಪಿ ಎಫ್ ಅಕೌಂಟ್, ಸೊ ಏನೋ ಫ್ರಾಡ್ ಏನೋ ನಡೀತಾ ಇದ್ರೆ ನಿಮ್ಮ ಅಕೌಂಟಲ್ಲಿ, ಸೊ ಅದು ಕ್ಯಾಟಗರಿ. ಸೊ ಇವಾಗ ನಾನು ಪಿ ಎಫ್ ಫೈನಲ್ ಕ್ಲೈಮ್ ಅಪ್ಲೈ ಮಾಡಿದ್ದೀನಿ, ಅದು ತುಂಬ ದಿನ ಆದ್ರೂ ಇದೆ. ಮೋಸ್ಟ್ ಕಾಮನ್ ಇಶ್ಯೂಸ್ ಇರುತ್ತೆ ಎಲ್ರಿಗೂ, ಎಸ್ಪೆಷಲಿ ಇವಾಗ ಈ ರೀಸೆಂಟಾಗಿ ಒಂದು 15 ದಿನದಿಂದ ಎಷ್ಟೋ ಜನ ಕ್ಲೈಮ್ ಅಪ್ಲೈ ಮಾಡಿದ್ದೀರಾ, ಎಲ್ಲ ಸಬ್ಮಿಟೆಡ್ ಅಂತಲೇ ಬರ್ತಿದೆ, ಸ್ಟೇಟಸ್ ಚೇಂಜೇ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ನೀವು ಏನು ಬರೀವಿ, ಸೊ ಇಲ್ಲಿ ಏನಂತ ಅಂದರೆ ಸೊ ಐ ಹ್ಯಾವ್ ಅಪ್ಲೈಡ್ ಪಿ ಎಫ್ ಫೈನಲ್ ಕ್ಲೈಮ್ ಫಾರ್ಮ್ 19 ಆ್ಯಂಡ್ ಪೆನ್ಷನ್ ಫಾರ್ಮ್ 10C ಆನ್ ಡೇಟ್ ಕೂಡ ಮೆನ್ಷನ್ ಮಾಡಿ, ಇಲ್ಲಾಂದರೆ ನಾನು ಸುಮ್ಮನೆ 10 ಡೇಸ್ ಎಗೋ ಬಟ್ ಸ್ಟಿಲ್ ದ ಸ್ಟೇಟಸ್ ಈಶ್
showing submitted at portal when it will get process. Okay. ಸೊ ಈ ಥರ ಇನ್ನೂ ನಿಮ್ಗೆ ಏನೇನು ಇಶ್ಯೂಸ್ ಇದೆ, ಇಲ್ಲ ಅಮೌಂಟ್ ಕೇಳ್ತಾ ಇದ್ದಾರೆ ಈ ಥರ, ಅದನ್ನ ನಿಮ್ಮ ಪ್ರಾಬ್ಲಮ್ ಏನಿದೆ ಇಲ್ಲ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿ. ಓಕೆನಾ? ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಸೊ ನಿಮ್ದು ಏನಾದರೂ ಡಾಕ್ಯುಮೆಂಟ್ಸ್ ಇದ್ದರೆ ಅದನ್ನು ಅಪ್ಲೈ ಮಾಡ್ಬೋದು, ಅಟ್ಯಾಚ್ ಮಾಡ್ಕೋಬೋದು. ಓಕೆನಾ? ಸೊ ಅಪ್ಲೋಡ್ ಡಾಕ್ಯುಮೆಂಟ್ ಇಫ್ ಎನಿ ಅಂದರೆ ಆಪ್ಷನಲ್, ಬೇಕಾದ್ರೆ ಅಪ್ಲೈ ಮಾಡ್ಕೋಬೋದು, ಬೇಡದಿದ್ರೆ ಇಲ್ಲ. ಸೊ ನಾವಿಲ್ಲಿ ಅಪ್ಲೋಡ್ ಮಾಡ್ತೀವಿ ಇವಾಗ, ಯಾಕಂತಂದರೆ ನಮಗೆ ಒಂದು ಅಕ್ನಾಲೆಜ್ಮೆಂಟ್ ಇದೆ, ಪಿ ಎಫ್ ಫೈನಲ್ ಕ್ಲೈಮ್ ಇದು ಫಾರ್ಮ್ 19 ಡೌನ್ಲೋಡ್ ಮಾಡಿದ್ದೆ ಅಕ್ನಾಲೆಜ್ಮೆಂಟು. ಸೊ ಅದು ಪ್ರೂಫು ಆನ್ಲೈನಲ್ಲಿ. ಸೊ ಅಟ್ಯಾಚ್ ಅಂತ ಕ್ಲಿಕ್ ಮಾಡಿದ್ರೆ ಡಾಕ್ಯುಮೆಂಟ್ ಅಟ್ಯಾಚ್ ಸಕ್ಸಸ್ಫುಲಿ ಕೇ ಬಿದೆ. ಸೊ ಆ್ಯಡ್, ಸೊ ಆ್ಯಡ್ ಆಗೋಯ್ತು. ಓಕೆನಾ? ಇಲ್ಲಿ ನೋಡ್ಬೋದು ನೀವು. ಸೊ ಸೆಲೆಕ್ಟ್ ಪಿ ಎಫ್ ಲೋಡ್ಜ್, ನಾವು ಸೆಲೆಕ್ಟ್ ಮಾಡ್ಕೊಂಡಾಯ್ತು. ಪಿ ಎಫ್ ನಂಬರ್, ಗ್ರಿವೆನ್ಸ್ ಬಂದು ಪಿ ಫೈನಲ್ ಪಿ ಎಫ್ ವಿತ್ಡ್ರಾಲು. ಸೊ ಎಡಿಟ್ ಏನೋ ಮಾಡ್ಕೊಂಡ್ರೆ ಎಡಿಟ್ ಮಾಡ್ಕೋಬೋದು, ಇಲ್ಲ ರಿಮೂವ್ ಮಾಡ್ಕೋಬೋದು. ಆಮೇಲೆ ಸಬ್ಮಿಟ್ ಮಾಡಿದ್ವಿ ಅಷ್ಟೇ. ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದೆ, ಲೋಡಿಂಗ್ ಸಬ್ಮಿಟೆಡ್, ಯುವರ್ ಗ್ರಿವೆನ್ಸ್ ಹ್ಯಾಸ್ ಬಿನ್ ಲಾಡ್ಜ್ ಸಕ್ಸಸ್ಫುಲಿ ವಿತ್ ದ ಫಾಲೋಯಿಂಗ್ ರಿಜಿಸ್ಟ್ರೇಷನ್ ನಂಬರ್. ಸೊ ಇಲ್ಲಿ ಪಿ ಎಫ್ ನಂಬರ್ ತೋರಿಸ್ತಾ ಇದೆ, ಯಾವ ಕಂಪನಿ ಇದು ಅಂತ ಇದು. ಓಕೆನಾ? ರಿಜಿಸ್ಟ್ರೇಷನ್ ನಂಬರ್ ಇದೆ, ಇವಾಗ ಲಾಡ್ ಮಾಡಿದಲ್ಲ ಕಂಪ್ಲೇಂಟು, ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ನಂಬರ್. ಸೊ ನಮ್ಮ ಪಿ ಎಫ್ ಆಫೀಸು, ಸೊ ಈ ಕಂಪನಿ ಎಲ್ಲಿ ಅಕೌಂಟ್ ಇರುತ್ತೋ ಆ ಪಿ ಎಫ್ ಆಫೀಸ್ ಅಡ್ರೆಸ್ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಸೊ ನಂದು ಬಂದು ಇಲ್ಲಿ ಬೆಂಗಳೂರಲ್ಲಿ. ಸೊ ಇ ಪಿ ಎಫ್ ಒರಿಜಿನಲ್ ಆಫೀಸ್ ಬೊಮ್ಮಸಂದ್ರ ಅನ್ನಪೂರ್ಣ ಕಾಂಪ್ಲೆಕ್ಸು ಎಲ್ಲ ಇಲ್ಲಿದೆ. ಸೊ ಪ್ರಿಂಟ್ ಬೇಕಾದ್ರೂ ಪ್ರಿಂಟ್ ತೊಗೋಬೋದು ನೀವು. ಸೊ ನಿಮಗೆ ಮೆಸೇಜ್ ಅನ್ನೋದು ಬಂದಿರುತ್ತೆ ಲಾಡ್ಜ್ ಆದಮೇಲೆ ಈ ರಿಜಿಸ್ಟ್ರೇಷನ್ ನಂಬರ್ ಎಲ್ಲ. ಸೊ ಸ್ವಲ್ಪ ದಿನ ಆದಮೇಲೆ, ಸೊ 2 ಡೇಸ್ ಆದಮೇಲೆ ಚೆಕ್ ಮಾಡಿ, ಇನ್ನೂ ಸ್ಟೇಟಸ್ಸು ಏನು ಚೇಂಜ್ ಆಗಲಿಲ್ಲ ಅಂದರೆ ನೀವು ಸೆಂಡ್ ರಿಮೈಂಡರ್ ಅಂತ ಇಲ್ಲಿದೆ ನೋಡಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ನೀವು ರಿಮೈಂಡರ್ ಕಳಿಸ್ಬೋದು. ಹೇಗಂತಂದರೆ, ಸೊ ರಿಜಿಸ್ಟ್ರೇಷನ್ ನಂಬರು, ಆಮೇಲೆ ಇಲ್ಲಿ ಪಾಸ್ವರ್ಡು. ಸೊ ಇವಾಗ ಏನು ಪಾಸ್ವರ್ಡ್ ಹಾಕಿಲ್ಲ ನಾನು, ಮೊಬೈಲ್ ನಂಬರೇ ಓ ಟಿ ಪಿ ವೆರಿಫೈ ಮಾಡಿ ಲಾಗಿನ್ ಆಗಿರೋದಲ್ವಾ. ಸೊ ಇಲ್ಲಿ ಬಂದು ಆರ್, ಸೊ ಮೊಬೈಲ್ ನಂಬರ್ ಆರ್ ಇಮೇಲ್ ಐ ಡಿ. ಸೊ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ, ಆಮೇಲೆ ಕ್ಯಾಪ್ಚರ್ ಎಂಟ್ರಿ ಮಾಡಿ, ಸಬ್ಮಿಟ್ ಮಾಡಿ. ಸೊ ರಿಮೈಂಡರ್ ಅನ್ನೋದು ಹೋಗುತ್ತೆ. ಸೊ ವಿತಿನ್ 1 ವೀಕ್ ಅಲ್ಲಿ ರಿಪ್ಲೈ ಮಾಡ್ತಾರೆ ಆಲ್ಮೋಸ್ಟ್. ಓಕೆನಾ? ಸೊ ವ್ಯೂ ಸ್ಟೇಟಸ್, ಸೊ ನೀವು ಲಾಡ್ಜ್ ಮಾಡಿರೋ ಕಂಪ್ಲೇಂಟ್ ಸ್ಟೇಟಸ್ನ ಇಲ್ಲಿ ಚೆಕ್ ಮಾಡ್ಬೋದು. ಸೊ ಇಲ್ಲೂ ಕೂಡ ಸೇಮ್ ಪ್ರೊಸೀಜರ್, ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಹಾಕಿ, ಕ್ಯಾಪ್ಚರ್ ಎಂಟ್ರಿ ಮಾಡಿ, ಸಬ್ಮಿಟ್ ಮಾಡಿ. ಸೊ ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಸೊ ಅಪ್ಲೋಡ್ ಗ್ರಿವೆನ್ಸ್ ಡಾಕ್ಯುಮೆಂಟ್ಸ್, ಸೊ ಅಡಿಷ್ನಲ್ ಆಗಿ ಏನಾನ ಡಾಕ್ಯುಮೆಂಟ್ಸ್ ಅವ್ರು ಕೇಳ್ತಿದ್ರೆ ಮತ್ತೆ, ಓಕೆನಾ, ಅವಾಗ ಇಲ್ಲಿ ಬಂದು ಲಾಗಿನ್ ಆಗಿ ಅಪ್ಲೋಡ್ ಮಾಡ್ಬೋದು. ಓಕೆನಾ? ಇಲ್ಲ ನೀವೇ ಮರ್ತೋಗಿದ್ರೆ ಡಾಕ್ಯುಮೆಂಟ್ಸ್ ಅನ್ನೋದು ಮತ್ತೆ ಅಪ್ಲೋಡ್ ಮಾಡ್ಬೋದು, ರೀ ಅಪ್ಲೋಡ್ ಮಾಡೋದಕ್ಕಷ್ಟೇ ಅದು.